ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆಯ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ ನಿಫ್ಟಿನಲ್ಲಿ ನೂರ ಎಂಬತ್ತಾರು ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ನಿಫ್ಟಿಯ ಈ ಒಂದು ಮೊಮೆಂಟಮ್ಗೆ ಮೇಜರ್ ರೀಸನ್ ಐ ಟಿ ಸೆಕ್ಟರ್ನ ಕಂಪನೀಸ್ ಆಗಿತ್ತು ಸೊ ನಿನ್ನೆ ದಿನ ಟಿ ಸಿ ಎಸ್ನ ಕ್ವಾರ್ಟರ್ ರಿಸಲ್ಟ್ ಬಂದಿತ್ತು ಇಯರ್ ಆನ್ ಇಯರ್ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಡಿಕ್ಲೇರ್ ಮಾಡಿದರೆ ಹಾಗೆಯೇ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದೇ ಪ್ರಕಾರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ರಿಸಲ್ಟ್ ಬಂದಿದೆ ಓವರ್ ಆಲ್ ಪಾಸಿಟಿವ್ ಸೆಂಟಿಮೆಂಟ್ ಇದ್ದಿದ್ದರಿಂದ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮುಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ನಾವು ನಿಫ್ಟಿ ಫಿಫ್ಟಿಯಲ್ಲಿ ಐ ಟಿ ಸೆಕ್ಟರ್ನ ಸ್ಟಾಕ್ಗಳ ವೈಟೇಜನ್ನು ಅಬ್ಸರ್ವ್ ಮಾಡಿದಾಗ ಇನ್ಫೋಸಿಸ್ ಐದು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ನಷ್ಟು ವೈಟೇಜನ್ನು ಹೊಂದಿದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನಿಫ್ಟಿ ಫಿಫ್ಟಿಯಲ್ಲಿ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ನ ವೈಟೇಜನ್ನು ಹೊಂದಿದೆ ಅದೇ ರೀತಿಯಲ್ಲಿ ಎಚ್ ಸಿ ಎಲ್ ಟೆಕ್ನ ವೈಟೇಜ್ ಒಂದು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಆಗಿರುತ್ತೆ ವಿಪ್ರೋ ಜೀರೋ ಪಾಯಿಂಟ್ ಆರು ಎಂಟು ಪರ್ಸೆಂಟ್ ವೈಟೇಜನ್ನು ಹೊಂದಿದೆ ಎಲ್ ಟಿ ಐ ಮೈಂಟ್ರಿ ರೀಸೆಂಟಾಗಿ ನಿಫ್ಟಿ ಫಿಫ್ಟಿಗೆ ಆ್ಯಡ್ ಆಗಿತ್ತು ಐವತ್ತು ಸ್ಟಾಕ್ಗಳಲ್ಲಿ ಅತಿ ಕಡಿಮೆ ವೈಟೇಜ್ ಏನಿದೆ ಎಲ್ ಟಿ ಐ ಮೈಟ್ರಿನ ವೈಟೇಜ್ ಆಗಿರುತ್ತೆ ಜೀರೋ ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ನಷ್ಟು ವೇಟೇಜನ್ನು ಎಲ್ ಟಿ ಐ ಮೈಂಟ್ರಿ ನಿಫ್ಟಿ ಫಿಫ್ಟಿಯಲ್ಲಿ ಹೊಂದಿದೆ ಓವರ್ ಆಲ್ ಐದು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ನಿಫ್ಟಿ ಫಿಫ್ಟಿಯಲ್ಲಿ ಹನ್ನೆರಡು ಪರ್ಸೆಂಟ್ನಷ್ಟು ವೇಟೇಜನ್ನು ಹೊಂದಿದೆ ಸೊ ಈ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾಮ್ ಮಾಡಿದಾಗ ಆಟೋಮ್ಯಾಟಿಕಲಿ ನಿಫ್ಟಿ ಫಿಫ್ಟಿಯಲ್ಲಿ ಕೂಡ ಒಳ್ಳೆಯ ಒಂದು ಮೂಮೆಂಟಮ್ ಇರುತ್ತೆ ಹೆಚ್ಚಿನ ಒಂದು ವೈಟೇಜ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನದ್ದು ಆಗಿರುತ್ತೆ ಹನ್ನೆರಡು ಪರ್ಸೆಂಟ್ ವೈಟೇಜ್ ಅನ್ನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೊಂದಿದೆ ಹಾಗೆ ರಿಲಯನ್ಸ್ ಕೂಡ ಹತ್ತು ಪರ್ಸೆಂಟ್ ಅಷ್ಟು ವೈಟೇಜ್ ಅನ್ನ ಹೊಂದಿರುತ್ತೆ ಈ ಒಂದು ವೈಟೇಜ್ ಏನಿದೆ ಆಗಾಗ ಚೇಂಜ್ ಆಗ್ತಿರುತ್ತೆ ನಿಫ್ಟಿ ರಿಬ್ಯಾಲೆನ್ಸಿಂಗ್ ಕೂಡ ನಡೀತಿರುತ್ತೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಟಿ ಸಿ ಎಸ್ ಇನ್ಫೋಸಿಸ್ ಆರರಿಂದ ಏಳು ಪರ್ಸೆಂಟ್ ವೈಟೇಜ್ ನಿಫ್ಟಿಯಲ್ಲಿ ಹೊಂದಿತ್ತು ಅದಾದ ಮೇಲೆ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಬರೋದಕ್ಕೆ ಸ್ಟಾರ್ಟ್ ಆದಾಗ ವೈಟೇಜ್ ರೀಬ್ಯಾಲೆನ್ಸ್ ಆಗಿದೆ ಸೊ ಟಿ ಸಿ ಎಸ್ ನ ಒಂದು ಸ್ಟ್ರಾಂಗ್ ರಿಸಲ್ಟ್ನಿಂದ ಎಚ್ ಸಿ ಎಲ್ ಟೆಕ್ನಲ್ಲಿ ಕೂಡ ಇವತ್ತು ಮೂರು ಪರ್ಸೆಂಟ್ ನಷ್ಟ ಜಂಪ್ ನೋಡೋದಕ್ಕೆ ಸಿಕ್ಕಿದೆ ಎಚ್ ಸಿ ಎಲ್ ಟೆಕ್ ಇವತ್ತು ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದರೆ ರಿಸಲ್ಟ್ ಅನ್ನ ನೋಡೋದಕ್ಕೂ ಮುಂಚೆ ಬ್ರೋಕರೇಜ್ಗಳ ಪ್ರಿವ್ಯೂ ಯಾವ ರೀತಿಯಲ್ಲಿ ಇತ್ತು ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ ಬ್ರೋಕರೇಜ್ಗಳು ಇಪ್ಪತ್ತೆಂಟು ಸಾವಿರ ಕೋಟಿಯಷ್ಟು ರೆವೆನ್ಯೂ ಬರಬಹುದು ಅನ್ನುವಂಥ ಒಂದು ಎಸ್ಟಿಮೇಷನ್ ಅನ್ನ ಮಾಡಿದ್ರು ಇಯರ್ ಆನ್ ಇಯರ್ ರೆವೆನ್ಯೂ ನಲ್ಲಿ ಏಳು ಪರ್ಸೆಂಟ್ ನಷ್ಟ ಗ್ರೋತ್ ಬರುವಂತಹ ಪಾಸಿಬಿಲಿಟಿ ಇದೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ರು ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಒಂದು ಪರ್ಸೆಂಟ್ ಫಾಲ್ ಆಗಬಹುದು ಅನ್ನುವಂಥ ಎಸ್ಟಿಮೇಷನ್ಸ್ ಇತ್ತು ಹಾಗೆ ಪ್ರಾಫಿಟ್ಸ್ ಅಬ್ಸರ್ವ್ ಮಾಡಿದಾಗ ಮೂರು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಅನ್ನ ಬ್ರೋಕರೇಜ್ಗಳು ಹೊಂದಿದ್ದಾರೆ ಹಾಗೆ ಮೂರುವರೆ ಪರ್ಸೆಂಟ್ ನಷ್ಟ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಬಹುದು ಅನ್ನುವಂಥ ಪ್ರಿಡಿಕ್ಷನ್ಸ್ ಇತ್ತು ಹಾಗೆ ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಂಬತ್ತು ಪರ್ಸೆಂಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈಗ ಎಚ್ ಎಲ್ ಟೆಕ್ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಎಚ್ ಎಲ್ ಟೆಕ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಇಂಟ್ರೀಮ್ ಡಿವಿಡೆಂಡ್ ಹನ್ನೆರಡು ರೂಪಾಯಿ ಅನೌನ್ಸ್ ಆಗಿದೆ ಹಾಗೆ ಎಚ್ ಎಲ್ ಟೆಕ್ ಹನ್ನೆರಡು ರೂಪಾಯಿಯ ಡಿವಿಡೆಂಡ್ ಏನ್ ಅನೌನ್ಸ್ ಮಾಡಿದ್ದಾರೆ ಇದು ಇಂಟ್ರೀಮ್ ಡಿವಿಡೆಂಡ್ ಆಗಿದೆ ಇದಕ್ಕೆ ರೆಕಾರ್ಡ್ ಡೇಟ್ ಇಪ್ಪತ್ತ್ಮೂರು ಜುಲೈ ಆಗಿರುತ್ತೆ ಜುಲೈವರೆಗೂ ಶೇರ್ ಬೈ ಮಾಡಿ ಹೋಲ್ಡ್ ಈ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ ಆಗಸ್ಟ್ ಒಂದಕ್ಕೆ ಡಿವಿಡೆಂಡ್ ಅನ್ನ ಇವರು ಕ್ರೆಡಿಟ್ ಮಾಡ್ತಾರೆ ಹಾಗೆಯೇ ನೀವು ಈಗ ಶೇರ್ ಬೈ ಮಾಡಿಕೊಂಡ್ರೂ ಕೂಡ ನಿಮಗೆ ಡಿವಿಡೆಂಡ್ ಸಿಗುತ್ತೆ ಬಟ್ ಜಸ್ಟ್ ಗೋಸ್ಕರ ಯಾವುದೇ ಶೇರ್ ಬೈ ಮಾಡೋದಕ್ಕೆ ಹೋಗಬೇಡಿ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ನೀವು ಶೇರ್ಗಳನ್ನು ಬೈ ಮಾಡ್ಕೊಬೋದಾಗುತ್ತೆ ಸೊ ಎಚ್ ಎಲ್ ಟೆಕ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸೊ ಮೊದಲು ಕಂಪನಿಯ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ಒಂದು ನಲ್ಲಿ ಇಪ್ಪತ್ತೆಂಟು ಸಾವಿರದ ಐವತ್ತೇಳು ಕೋಟಿ ರೆವೆನ್ಯೂ ನೋಡೋದಕ್ಕೆ ಬ್ರೋಕರೇಜ್ ಗಳ ಪ್ರಿಡಿಕ್ಷನ್ ಕೂಡ ಆಲ್ಮೋಸ್ಟ್ ಸೇಮ್ ಆಗಿತ್ತು ಸೊ ಅದೇ ಒಂದು ಫಿಗರ್ಸ್ ನಮಗೆ ನೋಡೋದಕ್ಕೆ ಸಿಕ್ತಾ ಇದೆ ಹಾಗೆ ಕಳೆದ ಕ್ವಾರ್ಟರ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆಂಟು ಸಾವಿರದ ಐನೂರು ಕೋಟಿ ರೆವೆನ್ಯೂ ಅನ್ನ ಎಚ್ ಎಲ್ ಟೆಕ್ ಡಿಕ್ಲೇರ್ ಮಾಡಿದರು ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತದೆ ಹಾಗೆ ಇಯರ್ ಆನ್ ಇಯರ್ ನಾವು ಕಂಪಾರಿಸನ್ನ ಮಾಡಿದಾಗ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಚ್ ಎಲ್ ಟೆಕ್ನ ರೆವೆನ್ಯೂ ಇಪ್ಪತ್ತಾರು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ಇತ್ತು ಅದು ಈಗ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಸೊ ಬ್ರೋಕ್ರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿಯ ರಿಸಲ್ಟೇ ಬಂದಿದೆ ಹಾಗೆ ಎಕ್ಸ್ಪೆನ್ಸಸ್ಗಳನ್ನು ಅಂದರೆ ಎಲ್ ಟೆಕ್ ಏನು ಖರ್ಚು ವೆಚ್ಚವನ್ನು ಮಾಡಿದರೆ ಅದರ ಡೀಟೇಲ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಕೋಟಿಯ ಎಕ್ಸ್ಪೆನ್ಸ್ ನೋಡೋದಕ್ಕೆ ಸಿಗ್ತದೆ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಹಾಗೆ ಇಯರ್ ಆನ್ ಇಯರ್ ನಾವು ಮಾಡಿದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಟ್ಯಾಕ್ಸ್ ಅನ್ನು ಪೇ ಮಾಡೋದಕ್ಕೂ ಮುಂಚೆ ಇವರ ಆಪರೇಟಿಂಗ್ ಪ್ರಾಫಿಟ್ ಏನಿದೆ ಅದನ್ನು ನಾವು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಪರೇಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಸೊ ಓವರ್ ಆಲ್ ಪ್ರಾಫಿಟ್ಸ್ ನಾವು ಅಬ್ಸರ್ವ್ ಮಾಡಿದಾಗ ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ಪ್ರಾಫಿಟ್ ಅನ್ನು ಒಂದು ಕ್ವಾರ್ಟರ್ನಲ್ಲಿ ಎಚ್ ಸಿ ಎಲ್ ಟೆಕ್ ಡಿಕ್ಲೇರ್ ಮಾಡಿದ್ದಾರೆ ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮೂರ್ ಸಾವಿರದ ಅಲ್ಲಿ ಪ್ರಾಫಿಟ್ಸ್ ಬರಬಹುದು ಅಂತ ಸೊ ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ಎಚ್ ಸಿ ಎಲ್ ಟೆಕ್ನ ಬ್ಯಾಂಕಿನ ಕಡೆಯಿಂದ ಬಂದದ ಹಾಗೆ ಕಳೆದ ನಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು ಸೊ ಬ್ರೋಕರೇಜ್ಗಳ ಎಸ್ಟಿಮೇಷನ್ ಇದ್ದಿದ್ದು ಕ್ವಾರ್ಟರ್ ಒನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ಬೋದು ಅಂತ ಬಟ್ ಕ್ವಾರ್ಟರ್ ಒನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೂರು ಸಾವಿರದ ಐನೂರ ಮೂವತ್ತೊಂದು ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ ಸೊ ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಸೊ ಪ್ರಾಫಿಟ್ ನ ವಿಚಾರಕ್ಕೆ ಬಂದಾಗ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಎಚ್ ಎಲ್ ಟೆಕ್ ಡಿಕ್ಲೇರ್ ಮಾಡಿದರೆ ಸೊ ಎಕ್ಸ್ಪೆನ್ಸಸ್ ಅನ್ನ ಕಂಪನಿ ಕಂಟ್ರೋಲ್ ಮಾಡಿದರೆ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ ಸ್ಟ್ರಾಂಗ್ ರಿಸಲ್ಟ್ ಎಚ್ ಎಲ್ ಟೆಕ್ನ ಕಡೆಯಿಂದ ಡಿಕ್ಲೇರ್ ಆಗಿದೆ ಹಾಗೆ ಇವರು ರೆವೆನ್ಯೂ ಗೈಡೆನ್ಸ್ ಅನ್ನ ಮೂರರಿಂದ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಿನಾನ್ಷಿಯಲ್ ಇಯರ್ ನಲ್ಲಿ ರೆವೆನ್ಯೂ ಗೈಡೆನ್ಸ್ ಐದರಿಂದ ಐದೂವರೆ ಪರ್ಸೆಂಟ್ ಇತ್ತು ಬಟ್ ಓವರ್ ಒಂದು ಸ್ಟ್ರಾಂಗ್ ರೆವೆನ್ಯೂ ಗೈಡೆನ್ಸ್ ಆಗಿರುತ್ತೆ ಯಾಕೆಂದ್ರೆ ಎಕ್ಸೆಂಚರ್ನ ನ ರೆವೆನ್ಯೂ ಗೈಡೆನ್ಸ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಎಕ್ಸೆಂಚರ್ನ ನ ರೆವೆನ್ಯೂ ಗೈಡೆನ್ಸ್ ಎರಡರಿಂದ ಎರಡೂವರೆ ಪರ್ಸೆಂಟ್ನ ನ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆ ಕಂಪನಿ ಈ ಒಂದು ಕ್ವಾರ್ಟರ್ ನಲ್ಲಿ ಎರಡು ಬಿಲಿಯನ್ ಡಾಲರ್ನಷ್ಟು ಕಾಂಟ್ರಾಕ್ಟ್ ವಿನ್ ಅಥವಾ ಡೀಲ್ ವಿನ್ಸ್ ರೆಕಾರ್ಡ್ ಮಾಡಿದರೆ ಸೊ ಇಯರ್ ಆನ್ ಇಯರ್ ನಾವು ಕಂಪೇರ್ ಮಾಡಿದಾಗ ಡೀಲ್ ವಿನ್ಸ್ ಇನ್ಕ್ರೀಸ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಡೀಲ್ ವಿನ್ಸ್ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತದೆ ಸೊ ಟಿ ಸಿ ಎಸ್ ನ ಕೇಸ್ ನಲ್ಲಿ ಹೆಡ್ ಕೌಂಟ್ ಎಂಪ್ಲಾಯ್ ಕೌಂಟ್ ಇನ್ಕ್ರೀಸ್ ಆಗಿತ್ತು ಬಟ್ ಎಚ್ ಸಿ ಎಲ್ ಟೆಕ್ನ ಕೇಸ್ನಲ್ಲಿ ನಮಗೆ ಎಂಪ್ಲಾಯಿ ಕೌಂಟ್ ಅಥವಾ ಹೆಡ್ ಕೌಂಟ್ ಏನಿದೆ ಎಂಟು ಸಾವಿರ ಕಡಿಮೆ ಆಗ್ತಿರೋದು ಕಾಣಿಸ್ತದೆ ಹಾಗೆ ಅಟ್ರಿಷನ್ ರೇಟ್ ಹದಿಮೂರು ಪರ್ಸೆಂಟ್ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ ಸೊ ಕಳೆದ ವರ್ಷ ಹದಿನಾರು ಪಾಯಿಂಟ್ ಮೂರು ಪರ್ಸೆಂಟ್ ಪರ್ಸೆಂಟ್ನಷ್ಟು ಅಟ್ರಿಷನ್ ರೇಟ್ ಇತ್ತು ಈಗ ಐ ಟಿ ಮಾರ್ಕೆಟ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಆದ್ರಿಂದ ಹೆಚ್ಚಾಗಿ ಎಂಪ್ಲಾಯೀಸ್ಗಳು ತಮ್ಮ ಜಾಬ್ಸ್ ಅನ್ನ ಚೇಂಜ್ ಮಾಡ್ತಿಲ್ಲ ಆದ್ರಿಂದ ಆಟ್ರಿಷನ್ ರೇಟ್ ಕೂಡ ಕಂಟ್ರೋಲ್ನಲ್ಲಿ ಕಾಣಿಸ್ತದೆ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟೆ ಎಚ್ ಸಿ ಎಲ್ ಟೆಕ್ನ ಕಡೆಯಿಂದ ಬಂದಿದೆ ಸೊ ಟಿ ಸಿ ಎಸ್ನ ರೀತಿಯಲ್ಲಿ ಎಚ್ ಸಿ ಎಲ್ ಟೆಕ್ನಲ್ಲಿ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ನೋಡ್ಬೇಕಾಗುತ್ತೆ ಸೋಮವಾರ ಎಚ್ ಸಿ ಎಲ್ ಟೆಕ್ ಈ ಒಂದು ರಿಸಲ್ಟ್ ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಝೊಮ್ಯಾಟೊ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ ಒಂದು ಸ್ಟ್ರಾಂಗ್ ಮುಮೆಂಟ್ ಝೊಮ್ಯಾಟೋನಲ್ಲಿ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ ಹಾಗೆ ರೀಸೆಂಟ್ ಟೈಮ್ನಲ್ಲಿ ಝೊಮ್ಯಾಟೋನಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದರೆ ಇನ್ನೂರ ಮೂವತ್ತೈದರಿಂದ ಇನ್ನೂರ ಐವತ್ತರವರೆಗೂ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಕ್ಕಿದೆ ಈ ಮುಂಚೆ ಯು ಬಿ ಎಸ್ ಇನ್ನೂರ ಐವತ್ತರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು ಈಗ ಇನ್ನೂರ ಅರವತ್ತಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಝೊಮ್ಯಾಟೊ ಈ ಒಂದು ಕ್ವಾರ್ಟರ್ನಲ್ಲಿ ಮೂವತ್ತೊಂಬತ್ತು ಕೋಟಿ ರೆವೆನ್ಯೂ ಡಿಕ್ಲೇರ್ ಮಾಡಬಹುದು ಅಂತ ಯು ಬಿ ಎಸ್ ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಹಾಗೆ ಇವರ ರೆವೆನ್ಯೂ ಇಯರ್ ಒನ್ ಇಯರ್ ಅರ್ವತ್ನಾಲ್ಕು ಪರ್ಸೆಂಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಿಗ್ಗಿಗೆ ಕಂಪೇರ್ ಮಾಡಿದಾಗ ಝೊಮ್ಯಾಟೊ ಒಳ್ಳೆ ಒಂದು ಗ್ರಾಸ್ ಆರ್ಡರ್ ವ್ಯಾಲ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು ಸೊ ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿದೆ ಹಾಗೆ ಇವರು ಅಕ್ವೈರ್ ಮಾಡಿಕೊಂಡಿರುವಂತಹ ಬ್ಲಿಂಕಿಟ್ ಬಿಸ್ನೆಸ್ ಏನಿದೆ ಅದರಲ್ಲಿ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಝೊಮ್ಯಾಟೋ ಮಾಡ್ತಿದ್ದಾರೆ ಹಾಗೆ ಬ್ಲಿಂಕಿಟ್ ಬಿಸ್ನೆಸ್ ಈಗ ಪ್ರಾಫಿಟಬಲ್ ಕೂಡ ಆಗಿದೆ ಕ್ವಾರ್ಟರ್ ಒನ್ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನ ಈಗ ಇನ್ವೆಸ್ಟರ್ಸ್ಗಳು ಅಬ್ಸರ್ವ್ ಮಾಡ್ತಾರೆ ಒಳ್ಳೆ ಒಂದು ರಿಸಲ್ಟ್ ಬಂದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಸೊ ಇನ್ನೂರ ಅರವತ್ತರ ಬ್ರೋಕರೇಜ್ ಟಾರ್ಗೆಟ್ಸ್ ಏನಿದೆ ಅದು ರೀಚ್ ಆಗೋದು ಕೂಡ ಕಾಣಿಸಬಹುದು ಫೆಡರಲ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು ಈ ಒಂದು ಸ್ಟಾಕ್ ಅನ್ನು ಕೂಡ ಯು ಕವರ್ ಮಾಡಿ ಇನ್ನೂರ ಐವತ್ತರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಫೆಡರಲ್ ಬ್ಯಾಂಕ್ ಈಗ ಇನ್ನೂರ ಅಲ್ಲಿ ಟ್ರೇಡ್ ಆಗ್ತದೆ ಬಟ್ ಪ್ರಭುದಾಸ್ ಲೀಲಾದರ್ ಫೆಡರಲ್ ಬ್ಯಾಂಕ್ ನ ರಿಸಲ್ಟ್ ಯಾವ ರೀತಿಯಲ್ಲಿ ಬರಬಹುದು ಅಂತ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದರೆ ಪ್ರಾಫಿಟ್ಸ್ ಇಯರ್ ಒನ್ ಇಯರ್ ನಾಲ್ಕು ಪರ್ಸೆಂಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ ಅದೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಲ್ಲಿ ಎರಡು ಪರ್ಸೆಂಟ್ ಫಾಲ್ ಬರ್ಬೋದು ಅಂತ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಸೊ ಬ್ಯಾಂಕಿಂಗ್ ಸೆಕ್ಟರ್ ನಿಂದ ಈ ಬಾರಿ ಅಷ್ಟೊಳ್ಳೆ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅನ್ನೋದು ಗಳ ವ್ಯೂ ಆಗಿರುತ್ತೆ ಸೊ ನೋಡಿ ಫೆಡರಲ್ ಬ್ಯಾಂಕ್ ಕ್ವಾರ್ಟರ್ ಒನ್ ಅಲ್ಲಿ ಯಾವ ರೀತಿ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ ಅಂತ ಪ್ರಾಫಿಟ್ ಏನಾದರೂ ಫಾಲ್ ಆಯಿತು ಅಂದರೆ ಸ್ವಲ್ಪ ಪ್ರೈಸ್ ಕರೆಕ್ಷನ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಗಳ ಟಾರ್ಗೆಟ್ ಏನಿದೆ ಅದು ಒಂದು ವರ್ಷದ ಟಾರ್ಗೆಟ್ ಆಗಿರುತ್ತೆ ಫೆಡರಲ್ ಬ್ಯಾಂಕ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನೇ ಮಾಡ್ತಿದ್ದಾರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಟಾಕ್ ಪ್ರೈಸ್ ರಿಕವರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಬಟ್ ಈ ಬ್ರೋಕರೇಜ್ ಏನು ಪ್ರಿಡಿಕ್ಷನ್ ಅನ್ನು ಮಾಡಿದರೆ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಬಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕ್ವಾರ್ಟರ್ ಒನ್ ರಿಸಲ್ಟ್ ನಂತರ ನೋಡೋದಕ್ಕೆ ಸಿಗಬಹುದು ಹಾಗೆ ಇವತ್ತು ಕೆಲವೊಂದಿಷ್ಟು ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪಫಾಮ್ ಮಾಡಿದೆ ರೈಲ್ಟೆಲ್ ಕಾರ್ಪ್ ಹದಿನೈದು ಪರ್ಸೆಂಟ್ನಷ್ಟು ಗೇನ್ ಆಗಿದೆ ಹಾಗೆಯೇ ರೈಟ್ಸ್ನಲ್ಲಿ ಏಳು ಪರ್ಸೆಂಟ್ನ ಜಂಪ್ ನೋಡೋದಕ್ಕೆ ಸಿಕ್ತು ಐ ಆರ್ ಎಫ್ಸಿಯಲ್ಲಿ ಕೂಡ ಇವತ್ತು ಐದೂವರೆ ಪರ್ಸೆಂಟ್ನ ಜಂಪ್ ನೋಡೋದಕ್ಕೆ ಸಿಗ್ತದೆ ಇರ್ಕಾನ್ ಕೂಡ ಐದು ಪರ್ಸೆಂಟ್ ಗೇನ್ ಆಯಿತು ಬಟ್ ಇವತ್ತು ಆರ್ ವಿ ಎನ್ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿರೋದು ಕಾಣಿಸ್ತದೆ ರೈಲ್ವೆ ಸೆಕ್ಟರ್ನ ರ್ಯಾಲಿ ಬಜೆಟ್ನವರೆಗೂ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಬಜೆಟ್ ಅಲೋಕೇಶನ್ ರೈಲ್ವೆ ಸೆಕ್ಟರ್ಗೆ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ರೈಲ್ವೆ ಸ್ಟಾಕ್ಗಳು ನಂತರ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ ಒಳ್ಳೆಯ ಒಂದು ಬಜೆಟ್ ಅಲೋಕೇಷನ್ಸ್ ಬಂದರೆ ರೈಲ್ವೆ ಸೆಕ್ಟರ್ ಸ್ಟಾಕ್ಗಳ ಮೊಮೆಂಟಮ್ ಕಂಟಿನ್ಯೂ ಆಗುತ್ತೆ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬಜೆಟ್ ಅಲೋಕೇಶನ್ ಬರಲಿಲ್ಲ ಅಂದರೆ ಖಂಡಿತವಾಗಲೂ ಒಂದು ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮಾಡ್ಕೋಬಹುದಾಗುತ್ತೆ ಬಟ್ ಸ್ಟಿಲ್ ಬಜೆಟ್ ಬರೋವರೆಗೂ ಸ್ಟಾಕ್ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಎಕ್ಸಾಕ್ಟ್ ಆಗಿ ಯಾವ ರೀತಿಯ ಮೂಮೆಂಟಮ್ ಬರುತ್ತೆ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಆರ್ ವಿ ಎನ್ ಎಲ್ ಆರ್ ಎಫ್ ಸಿನಲ್ಲಿ ನಲ್ಲಿ ಸ್ವಲ್ಪ ಪ್ರಾಫಿಟ್ಸ್ ಅನ್ನ ತಗೋಬಹುದು ಇ ಡಿ ಎ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬಂದಿದೆ ಐಆರ್ ಡಿ ಇವತ್ತು ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಐ ಆರ್ ಡಿ ಟೋಟಲ್ ರೆವಿನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವಿನ್ಯೂಸ್ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಈ ಫಿಗರ್ಸ್ ಏನಿದೆ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆ ನಾವು ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಇನ್ಕ್ರೀಸ್ ಆಗಿದೆ ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಸ್ವಲ್ಪ ಖರ್ಚು ವೆಚ್ಚಗಳು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಹಾಗೆ ನೀವರ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಿದೆ ಅದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತದೆ ಬಟ್ ಇಯರ್ ಆನ್ ಇಯರ್ ಕಂಪಾರಿಸನ್ ಅನ್ನು ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ ಸೊ ಫಿಗರ್ಸ್ ಲಕ್ಷದಲ್ಲಿದೆ ಕೋಟಿಯಲ್ಲಿ ನಾವು ಕನ್ವರ್ಟ್ ಮಾಡಿದಾಗ ಮುನ್ನೂರ ಎಂಬತ್ಮೂರು ಕೋಟಿ ಪ್ರಾಫಿಟ್ಸ್ ಅನ್ನ ಐಆರ್ ಡಿ ಎ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಕಳೆದ ಕ್ವಾರ್ಟರ್ನಲ್ಲಿ ಮುನ್ನೂರ ಮೂವತ್ತೇಳು ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು ಸೊ ಕ್ವಾರ್ಟರ್ ಒನ್ ಕ್ವಾರ್ಟರ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ ಅದೇ ರೀತಿಯಲ್ಲಿ ಇಯರ್ ಒನ್ ಇಯರ್ ಕೂಡ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಇನ್ನೂರ ತೊಂಬತ್ನಾಲ್ಕು ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು ಸೊ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ ಸೊ ಒಳ್ಳೆ ಒಂದು ಲೋನ್ ಗ್ರೋತನ್ನು ಕೂಡ ಐ ಆರ್ ಡಿ ಎ ರೀಸೆಂಟ್ ಆಗಿ ಡಿಕ್ಲೇರ್ ಮಾಡಿದ್ರು ಬಟ್ ಸ್ಟಾಕ್ ಪ್ರೈಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಾರ್ಚ್ ಕ್ವಾರ್ಟರ್ನಲ್ಲಿ ನೂರ ನಲ್ವತ್ತರ ಅರೌಂಡಲ್ಲಿ ಐ ಆರ್ ಇಡಿ ಟ್ರೇಡ್ ಆಗ್ತಿತ್ತು ಬಟ್ ಈಗ ಪ್ರೈಸ್ ಆಲ್ಮೋಸ್ಟ್ ಡಬಲ್ ಆಗಿದೆ ಸೊ ವ್ಯಾಲ್ಯೂಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಬಟ್ ಸ್ಟಿಲ್ ಫ್ಯೂಚರ್ ಪರ್ಸ್ಪೆಕ್ಟಿವ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ತಿರುತ್ತೆ ಬಟ್ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಸ್ಟಾಕನ್ನು ಹೋಲ್ಡ್ ಮಾಡ್ಕೊಬೋದಾಗತ್ತೆ ಫ್ರೆಶ್ ಆಗಿ ಎಂಟ್ರಿ ತಗೋಬೇಕು ಅಂತ ಇದ್ದರೆ ಸ್ವಲ್ಪ ಕರೆಕ್ಷನ್ ಏನಾದರೂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಫ್ರೆಶ್ ಎಂಟ್ರಿ ಬಗ್ಗೆ ಯೋಚನೆ ಮಾಡ್ಬೋದು ಬಟ್ ಸ್ಟಾಕ್ ತುಂಬಾನೇ ರನ್ ಆಗಿರೋದು ಕಾಣಿಸ್ತದೆ ಹಾಗೆ ಇವತ್ತಿನ ಎಫ್ ಐ ಡಿಐ ಐ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಎಫ್ಐ ಎಸ್ ಕಡೆಯಿಂದ ಸ್ಟ್ರಾಂಗ್ ಬಯಿಂಗ್ ಕಂಟಿನ್ಯೂ ಆಗ್ತದೆ ಇವತ್ತು ಕೂಡ ನಾಲ್ಕು ಸಾವಿರ ಕೋಟಿ ಅಮೌಂಟ್ನ ನೆಟ್ ಬಯಿಂಗ್ ಎಫ್ ಐ ಎಸ್ ಕಡೆಯಿಂದ ಬಂತು ಐ ಎಸ್ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಅನ್ನು ಮಾಡ್ತಿದ್ದಾರೆ ಸಾವಿರದ ಆರುನೂರ ಐವತ್ತೊಂದು ಕೋಟಿ ಅಮೌಂಟ್ನ ನೆಟ್ ಸೇಲಿಂಗ್ ಡಿ ಐ ಐ ಎಸ್ ಕಡೆಯಿಂದ ಬಂದಿದೆ ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್